ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಲ್ಜರ್ ಸಮು ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಂದ್ರೆ ಬಿಎಸ್ಎಫ್ ಏನು ಟ್ರೇಡ್ಸ್ಮನ್ ಕರೆದಿದ್ರೆ 1284 ವೇಕೆನ್ಸಿ ಅದು ಮುಂಚೆ ಹೇಳಿದ್ರು ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮೊದಲು ನಡೆಯುತ್ತೆ ಅಂತ ಹೇಳಿದ್ರೆ ಬಟ್ ಅದರೊಳಗಡೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ 2-3 ಆಪ್ಷನ್ಗಳನ್ನು ಚೇಂಜ್ ಮಾಡಿದ್ದಾರೆ ಏನೇನಂದ್ರೆ ಮೊದಲನೇದು ನಿಮ್ದೇನು ಎಕ್ಸಾಮ್ ಇತ್ತು ಅದನ್ನ ಎಕ್ಸಾಮನ್ನು ಫಸ್ಟ್ ಇಟ್ಟಿಲ್ಲ ಎಕ್ಸಾಮನ್ನು ಸೆಕೆಂಡ್ ಮಾಡಿದ್ದಾರೆ ಫಸ್ಟ್ ಇವಾಗ ಬಿಟ್ಟಿರೋದು ಏನಂದರೆ ಫಿಸಿಕಲ್ ಅದು ನೋಟಿಸ್ ಕೂಡ ನೋಡ್ಬೋದು ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡೈರೆಕ್ಟರ್ ಜನರಲ್ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದು ನೋಡ್ಬೋದು ನೀವು ಎಲ್ಲ ಹುಡುಗರು ಇವಾಗ ಎಕ್ಸಾಮಿಗೆ ಸ್ಟಡಿ ಮಾಡ್ತಾಯಿದ್ರಿ ಬಟ್ ಈಗೇನಾಯಿತು ಎಕ್ಸಾಮ್ ಅವರು ಇಲ್ಲ ಇವಾಗ ಮುಂಚೆನೇ ನಾವು ಫಿಸಿಕಲ್ ಮಾಡ್ಕೋತೀವಿ ಆನಂತರ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಯಾವಾಗ ಬಿಟ್ಟಿದ್ರೆ 2ನೇ ತಿಂಗಳು ಫೆಬ್ರವರಿ ಬಿಟ್ಟಿದ್ರು ಅದನ್ನು ಅದನ್ನ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ ಅವ್ರು ಭಾಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ಫಸ್ಟ್ ಇವಾಗ ಫಿಸಿಕಲ್ ಐತಿ ಫಿಸಿಕಲ್ ಆದ ನಂತರ ಎಕ್ಸಾಮ್ ಮಾಡ್ಕೋತಾರೆ ಅವರು ನೋಡ್ಬೋದು ನೀವು ಕೊಟ್ಟಿದ್ದಾರೆ ನೋಡಿರಿ ಫಸ್ಟ್ನಿದ್ದು ಫಿಸಿಕಲ್ ಮಾಡ್ಕೋತೀವಿ ನಂತರ ಎಕ್ಸಾಮ್ ನಡೆಸ್ತೀವಿ ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆನಂತರ ಟ್ರೇಡ್ ಟೆಸ್ಟ್ ಆನಂತರ ಫೈನಲಾಗಿ ಮೆಡಿಕಲ್ ಇದಿಷ್ಟು ಮುಂಚೆ ಇದುವರೆಗೆ ಎಲ್ಲ ಹುಡುಗರು ಏನು ಸ್ಟಡಿ ಮಾಡಾಕ್ತಿದ್ರು ಇವಾಗ ಟ್ರೇಡ್ ಮಣ್ಣ ಅಪ್ಲಿಕೇಶನ್ ಕರೆದಿದ್ದಾರೆ ನಾವು ಅದಕ್ಕೆ ಸ್ಟಡಿ ಮಾಡಬೇಕು ಆನಂತರ ಫಿಸಿಕಲಿ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಬಟ್ ಈಗೇನೈತಿ ಅದೆಲ್ಲ ಚೇಂಜ್ ಆಯಿತು ಏನಂದರೆ ಫಸ್ಟ್ಗೇನೆ ಫಿಸಿಕಲ್ ಮಾಡ್ಕೋತಾರೆ ಇದು ಒರಿಜಿನಲ್ ವೆಬ್ಸೈಟ್ ಚೆಕ್ ಕೂಡ ಮಾಡ್ಕೋಬೋದು ನೀವು PDF ಕೂಡ PDF ನಿಮ್ಗೆ ಕೊಟ್ಟಿರ್ತೇನೆ ನಾನು PDF ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ನೀವು ಕೂಡ ಸ್ವತಃ ಚೆಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಯಾವಾಗ ನಡೆಸ್ತೇವೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಅವರು ಯಾವ ತಿಂಗಳೊಳಗೆ ನಡೆಸ್ತೇವೆ ಅಂದರೆ ಇದೇ ತಿಂಗಳೊಳಗೆ ಇದನ್ನು ಹೇಳಿದ್ದಾರೆ ಏನು ಮೇ ತಿಂಗಳ ಒಳಗಡೆ ನಾವು 3ನೇ ವೀಕದೊಳಗೆ ಫಿಸಿಕಲನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ಮೇ ತಿಂಗಳು 3ನೇ ವೀಕ್ ಅಂದರೆ ಯಾವಾಗ ಬರ್ತದೆ ಅಂದರೆ ಅದು 14ನೇ ತಾರೀಕಿನ ಅಂದರೆ ಎನಿ ಟೈಮ್ ನಡೆಸ್ತೇವೆ ಅಂತ ಹೇಳಿದ್ದಾರೆ ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಕನ್ಫರ್ಮ್ ಅಲ್ಲ ತಾತ್ಕಾಲಿಕವಾಗಿ ನಡೆಸ್ತೀವಿ ಅಂತ ಡೇಟನ್ನು ಕೊಟ್ಟಿದ್ದಾರೆ ನಂತರ ನಿಮ್ಮದು ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂದರೆ ಆನ್ಲೈನ್ ಒಳಗೆ 2ನೇ ವೀಕ್ ಒಳಗೆ ಮೇ 2ನೇ ವೀಕ್ ಒಳಗೆ ಸೆಕೆಂಡ್ ವೀಕ್ ಒಳಗೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಡ್ತೀವಿ ಮತ್ತು ಮೇ 3ನೇ ವೀಕ್ ಒಳಗೆ ನಿಮ್ಮ ಫಿಸಿಕಲನ್ನು ನಡೆಸ್ತೀವಿ 14ನೇ ತಾರೀಕಿನಿಂದ ಹಿಡಿದು ನಿಮ್ಮ ಫಿಸಿಕಲ್ ಯಾವಾಗಾದರೂ ಬರ್ಬೋದು ಇದೇ ತಿಂಗಳು ಇವಾಗ ಆಲ್ರೆಡಿ 5ನೇ ತಾರೀಕು ಇನ್ನು ಎಷ್ಟು ದಿನ ಹೋಯಿತು ಇನ್ನು 10 ದಿನ ಹೋಯಿತು ನಿಮ್ದು ಎನಿ ಟೈಮ್ ಬರ್ಬೋದು ಅದು ಕನ್ಫರ್ಮ್ ಇಲ್ಲ ಯಾರು ಇವಾಗ ನೀವು BSF ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಹಾಕಿದ್ರಿ ಇವತ್ತಿಂದ ನೀವು ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಎನಿ ಟೈಮ್ ನಿಮಗೆ ಅಡ್ಮಿಟ್ ಕಾರ್ಡ್ ಬರ್ತೈತಿ ಎನಿ ಟೈಮ್ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗ್ತೈತಿ ನೋಡ್ಬೋದು ನೀವು ಯಾವುದು ಒರಿಜಿನಲ್ PDF BSFದವ್ರು ಅಂದರೆ 2ನೇ ತಾರೀಕು ಇದ್ರ ಸಿಗ್ನೇಚರ್ ಆಗೈತಿ 2ನೇ ತಾರೀಕು 5ನೇ ತಿಂಗಳು ಅಂದರೆ ಒರಿಜಿನಲ್ ಯಾವುದೇ ಫೇಕಲ್ಲ ಏನು ಅದ್ರ ಬಗ್ಗೆ ಏನು ಭಯ ಬೇಡ ನಿಮ್ಗೆ ಮುಂಚೆ ಮತ್ತೆ ಹಿಂಗೆ ಹೇಳಿದ್ರಲ್ಲ ಸರ್ ಮುಂಚೆ ಎಕ್ಸಾಮ್ ನಡೀತೈತಿ ಆನಂತರ ಫಿಸಿಕಲ್ ನಡೀತೈತಿ ಅಂತೇಳಿ ಆ ಥರ ಯಾವುದೇ ಏನು ಭಯ ಬೇಡ ಆದ್ದರಿಂದ ನೀವು ಫಿಸಿಕಲ್ ಇವಾಗ ಸ್ಟಾರ್ಟ್ ಮಾಡಿರಿ ಯಾರ್ದು ಫಿಸಿಕಲ್ ಚೆನ್ನಾಗೈತಿ ಅವ್ರಿಗೇನು ತೊಂದರೆ ಇಲ್ಲ ಯಾರ್ದು ಫಿಸಿಕಲ್ ಚೆನ್ನಾಗಿಲ್ಲ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇರ್ತೈತಿ ಆಲ್ರೆಡಿ SSC GD ಕೂಡ ಭಾಳ ಪ್ರಾಬ್ಲಮ್ ಆಗೈತಿ ಫಿಸಿಕಲ್ ಸಂಬಂಧಪಟ್ಟಾಗಿ ಈಗೇನೈತಿ ನೋಡ್ಬೋದು ನೀವು PS1 ಒಳಗೆ PS2 ಒಳಗೆ PS3 ಒಳಗೆ ಏನೈತಿ ಫಸ್ಟ್ ಫಿಸಿಕಲ್ ನಂತರ ರಿಟರ್ನ್ ಎಕ್ಸಾಮ್ ನಂತರ ಥರ್ಡ್ PS ಒಳಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟ್ರೇಡ್ ಟೆಸ್ಟ್ ಆನಂತರ ಫೈನಲಾಗಿ ಮೆಡಿಕಲ್ ಇದಷ್ಟು ಭರ್ತಿ ಪ್ರೊಸೆಸ್ ಮುಂಚೆ ಏನಿತ್ತು ಫಸ್ಟ್ ರಿಟರ್ನ್ ಎಕ್ಸಾಮ್ ಇತ್ತು ಆನಂತರ ಫಿಸಿಕಲ್ ಇತ್ತು ಈಗ ಚೇಂಜ್ ಮಾಡಿದ್ದಾರೆ ಫಿಸಿಕಲ್ ಜೊತೆನೇ ನಿಮ್ದು ಇದನ್ನು ತೊಗೊಳ್ತೇವೆ ಅಂತ ಹೇಳಿದ್ರು ಟ್ರೇಡ್ ಟೆಸ್ಟ್ ಬಟ್ ಇವಾಗ ಚೇಂಜ್ ಆಗಿತ್ತು ಪ್ರತಿಯೊಂದು ಪ್ರಾಪರ್ ಏನು PDF ಐತಿ ಒರಿಜಿನಲ್ಲ ಯಾರು ರನ್ನಿಂಗ್ ಕರೆಕ್ಟ್ ಐತಿ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ ಮುಂಚೆನೇ ಹೇಳಿದ್ದೀನಿ ಇವಾಗಿಂದ ನೀವು ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ ಮತ್ತು ಫಿಸಿಕಲ್ಗೆ ನೀವೇನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತೈತಿ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ರೆಫರ್ ಮಾಡಿ ಹೇಳೋದಿದ್ರೆ ಅಂದರೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಒಳ್ಳೆ ಕೋಚಿಂಗ್ ಸೆಂಟರ್ ಬೆಸ್ಟ್ ಕರ್ನಾಟಕದ ಬೆಸ್ಟ್ ಅಂತೇಳಿ ನೀವು ಆ ಕೋಚಿಂಗ್ ಸೆಂಟ್ರದ
ವಿಡಿಯೋ ಐತಿ, ಅದನ್ನು ನೋಡಿ ನೀವು ಅಲ್ಲಿ ಹೋಗಿ ಅಡ್ಮಿಷನ್ನ ತೊಗೋಬೋದು ಫಿಸಿಕಲ್. ಓಕೆ ದೋಸ್ತ, ನೆಕ್ಸ್ಟ್ ವಿಡಿಯೋ ನಾನು ಅದು ಎಸ್ ಎಸ್ ಸಿ ಜಿ ಡಿ ವಿಗೆ ನ್ಯೂ ವೇಕೆನ್ಸಿ ಯಾವಾಗ ಬರ್ತಾವೆ ಅಂತ ಮಾಡ್ತೀನಿ ವಿಡಿಯೋನ. ಯಾರು ಚಾನಲಿಗೆ ಫಸ್ಟ್ ಟೈಮ್ ಇದ್ದೀವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ ಬಾಯ್, ಜೈ ಹಿಂದ್.